ನಮ್ಮದು ನಿನ್ನೆ ಇಲ್ಲಿ ಭೀಕರವಾದ ಸುಂಟರಗಾಳಿ ಬಂದು ಸಂಜೆ ಹೊತ್ತಿಗೆ 4:30 to 5:30 ಒಳಗೆ ಬಂದು ನಮ್ಮ ಈ ನಮ್ಮ ಸುಶಾನ್ ಫಾರ್ಮ್ ಅಂತೇಳಿ ನಮ್ಮದು ಇಲ್ಲಿ ಸುದರ್ಶನ್ ಕೃಷಿ ಏಜೆನ್ಸಿ ಶಾಪ್ ಎಲ್ಲ ಉಂಟು. ನಮ್ಮದು ಈ ಜಾಗೆಯಲ್ಲಿ ಸುಂಟರಗಾಳಿ ಬಂದು ಕನಿಷ್ಠ ಅಂದರೆ 105 ಮರ ಈಗ ಲೆಕ್ಕಕ್ಕೆ ಸಿಕ್ಕಿದೆ. ಸಂಪೂರ್ಣವಾಗಿ ಅದು ಟ್ಯಾಪಿಂಗ್ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ, ಆ ನಮ್ಮನೆ ಹೋಗಿದೆ. ಹಾಗೆ ನಾವು ಏನಾದರೂ ಸರ್ಕಾರದಿಂದ ಏನಾದರೂ ಇದಕ್ಕೆ ಪರಿಹಾರ ಸಿಗ್ತದೆ ಅಂತೇಳಿ, ಪ್ರಕೃತಿ ವಿಕೋಪದಲ್ಲಿ ಸಿಗ್ತದೆ ಅಂತೇಳಿ ನಾವು ಕೇಳಿದೆವು. ಹಾಗೆ ತೋಟಗಾರಿಕೆಯಲ್ಲಿ ಹೇಳ್ತಾರೆ 33% ಮರ ಹೋದರೆ 33% ಹೋದರೆ ಮಾತ್ರ ಕ್ಲೈಮು ಸಿಗುವುದು ಅಂತ ಹೇಳ್ತಾರೆ. ಅಂದರೆ 1,000 ಮರಕ್ಕೆ 300 ಮರ ಹೋಗಬೇಕು ಅಂತ ಹೇಳ್ತಾರೆ. ಇದು ಮಾನದಂಡ ಸರಿಯಲ್ಲ ಅಂತ ನನಗೆ ಅನಿಸ್ತದೆ. ಅಟ್ಲೀಸ್ಟ್ ಒಂದು ಮರಕ್ಕೆ ಇಷ್ಟು ಅಂತಾದರೂ ಸರ್ಕಾರ ಏನಾದರೂ ಅದರ ಪರಿಹಾರ ಕೊಟ್ಟರೆ ನಮಗೆ ಕೃಷಿಕರಿಗೆ ಒಂದು ಅನುಕೂಲ ಆಗ್ತಿತ್ತು. ಇದು ಭೀಕರವಾದ ಗಾಳಿ, ಇದು ಇಷ್ಟು ಮರ ನಮ್ಮಲ್ಲಿ ಒಂದು ಎರಡು ಮರ ಎಲ್ಲ ಹೋದದ್ದು ಗೊತ್ತುಂಟು, ಆದರೆ 100 ಗಟ್ಟಲೆ ಮರ ಹೋದರೆ ಕೃಷಿಕನಿಗೆ ಭಾರಿ ದೊಡ್ಡ ಇದೊಂದು ಆರ್ಥಿಕವಾದ ಪೆಟ್ಟು ಅಂತಲ್ಲಿ ಹೇಳ್ಬೋದು. ಇದಕ್ಕೆ ಸರ್ಕಾರ ಏನಾದರೂ ಒಂದು ಕೂಡಲೇ ಇದಕ್ಕೆ ಪರಿಹಾರವನ್ನು ಉತ್ತಮ ರೀತಿಯಲ್ಲಿ. ಅಡಿಕೆ ಮತ್ತು ತೆಂಗಿನ ಮರಕ್ಕೆ ಯಾವ ರೀತಿ ಪರಿಹಾರ ಇದೆ? ಅಡಿಕೆ ಮತ್ತು ತೆಂಗಿನ ಮರಕ್ಕೆ ಒಳ್ಳೆ ರೀತಿಯಲ್ಲಿ ಪರಿಹಾರ ಕೊಡ್ತಾ ಇದ್ದಾರೆ. ಅದೇ ರೀತಿ ರಬ್ಬರಿಗೂ ಕೊಡುವ ಹಾಗೆ ಏನಾದರೂ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕು ಅಂತೇಳಿ ನನ್ನದೊಂದು ಮನವಿ.